ನಮಸ್ತೆ ಎಲ್ಲರೂ. ನಾನು ಈ ದಿನ ಯೋಗ ಅಂದರೆ ಏನು, ಯೋಗ ಮಾಡೋದ್ರಿಂದ ಆಗುವ ಉಪಯೋಗಗಳೇನು, ನಂತರ ಒಂದು ಯೋಗದ ಬಗ್ಗೆ ವಿವರಣೆಯನ್ನು ನೀಡ್ತೇನೆ. ಮೊದಲನೇದಾಗಿ ಯೋಗ ಎಂದರೆ ಯೋಗ ಮಾಡುವುದರಿಂದ ರೋಗ ನಿರೋಗ. ಹಾಗೆ ನಾವು ಒಂದು ಯೋಗದ ಬಗ್ಗೆ ಒಂದು ಕಾವ್ಯ ಇದೆ, ಅದನ್ನು ಈಗ ಹೇಳ್ತೇನೆ. ಮೊದಲನೇದಾಗಿ ಫಸ್ಟ್ಗೆ ಸಮತಲದ ಸ್ಥಿತಿಯಲ್ಲಿ ನಿಂತ್ಕೋಬೇಕು, ನಿಂತ್ಕೊಂಡು ಮಾಡೋ ಯೋಗಾಸನದಲ್ಲಿ. ಆನಂತರ ಯೋಗ ಮಾಡಬೇಕಾದ್ರೆ ಮೊದಲನೇದಾಗಿ ನಮಸ್ಕಾರ ಆಸನ ಮಾಡಬೇಕು. ಯಾವುದರಲ್ಲಿ? ಸೂರ್ಯ ನಮಸ್ಕಾರ ಆಸನ ಮಾಡಿದ ನಂತರ ಫಸ್ಟ್ಗೆ ಯೋಗದ ಬಗ್ಗೆ ಒಂದು ಪದ್ಯ ಇದೆ, ಅದನ್ನು ಹೇಳಬೇಕು. ಯೋಗಿನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯಾವಾಗ ರೂಪಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿಂ ಪ್ರಾಣತೋಸ್ಮಿ. ನಂತರ ಈಗ ಓಂ ಭಾಸ್ಕರಾಯ ನಮಃ. ನಂತರ ಊರ್ಧ್ವಾಸನ, ಸೂರ್ಯ ನಮಸ್ಕಾರದಲ್ಲಿ ಎರಡನೆಯ ಯೋಗ ಊರ್ಧ್ವಾಸನ. ಕೈಯನ್ನು ನಿಧಾನವಾಗಿ ಕೆಳಗಡೆಯಿಟ್ಟು ಉಸಿರನ್ನು ತೆಗೆದುಕೊಂಡು ಮೇಲ್ಗಡೆ ಕೈಗಳನ್ನು ಹೋಗು. ನಂತರ ಉಸಿರನ್ನು ಬಿಡುತ್ತಾ ಪಾದ ಹಸ್ತಾಸನ ಮಾಡಬೇಕು. ಈ ಥರ ನಿಧಾನವಾಗಿ ನಂತರ ಪಾದಗಳ ಹತ್ತಿರ ಈಗ ಎರಡೂ ಕೈಗಳನ್ನು ಹೀಗೆ ಇಡಬೇಕು, ಮೊಣಕಾಲನ್ನು ಮಡಿಸಬಾರದು. ನಂತರ ಏಕಪಾದ ಪ್ರಸರಣ, ಬಲಕಾಲನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಇದೇ ಥರ ಮುಂದೆ ನೋಡಬೇಕು. ನಂತರ ದ್ವಿಪಾದ ಪ್ರಸರಣಾಸನ ಈ ಥರ ಮಾಡಬೇಕು, ಸಮತಲ ಸ್ಥಿತಿಯಲ್ಲಿ ಇರಬೇಕು ಈ ಥರ. ನಂತರ ಶಶಂಕಾಸನ, ಶಶಂಕ ಅಂದರೆ ಮೊಲ, ಮೊಲದ ರೀತಿಯಲ್ಲಿ ನಾವು ಕೈಗಳನ್ನು ಅಲ್ಲೇ ಇರಬೇಕು, ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನೆಲಕ್ಕೆ ಬರಬೇಕು. ನಂತರ ಸಾಷ್ಟಾಂಗ ನಮಸ್ಕಾರ ಆಸೆ, ಕೈಗಳಲ್ಲೇ ಇರಬೇಕು, ಅಷ್ಟಾಂಗಗಳು ತಲೆ ಎದೆ ಕೈಗಳು ಮೊಣಕಾಲು ನಂತರ ಮುಂಗಾಲು ಅಷ್ಟಾಂಗಗಳು ನೆಲಕ್ಕೆ ತಾಗಿರಬೇಕು. ಭುಜಂಗಾಸನ, ಇದು ಭುಜಂಗಾಸನ ಅಂದರೆ ಹಾವಿನ ರೀತಿಯಲ್ಲಿ ತಲೆ ಎತ್ತಿ ಮೇಲಕ್ಕೆ ನೋಡಬೇಕು, ಉಸಿರನ್ನು ತೆಗೆದುಕೊಳ್ಳಬೇಕು. ನಂತರ ಅಧೋಮುಖ ಶ್ವಾನಾಸನ, ನಿಧಾನವಾಗಿ ತಲೆಯನ್ನು ಒಳಗಡೆ ತೆಗೆದುಕೊಂಡು ಹೋಗಬೇಕು, ಹಿಂದೆ ಇಮುಡಿಯನ್ನು ನೆಲಕ್ಕೆ ಮುಟ್ಟಿಸಬೇಕು, ಅಧೋಮುಖ ಶ್ವಾನಾಸನ. ಈಗ ಪುನರಪಿ ಶಶಂಕಾಸನ, ನಿಧಾನವಾಗಿ ಹಿಂದಕ್ಕೆ ಹೋಗಬೇಕು, ಉಸಿರನ್ನು ಬಿಡಬೇಕು. ನಂತರ ಏಕಪಾದ ಪ್ರಸನ್ನಾಸನ, ಬಲಗಾಲ ಮುಂದಕ್ಕೆ ಇಟ್ಟಿದ್ವಲ್ವ ಅದನ್ನು ಮುಂದಕ್ಕೆ. ನಂತರ ಪಾದಹಸ್ತಾಸನ, ನಮಸ್ಕಾರ ಆಸನ ಸಂಸ್ಥೆ. ಇದನ್ನು ಎರಡು ರೀತಿಯಲ್ಲಿ, ಇದಕ್ಕೆ ಪೂರಕ ಆಸನ ಎಡಗಾಲಿನಿಂದ ಮಾಡಬೇಕು. ಹೀಗೆ ಬೆಳಗಿನ ಜಾವ, ಬೆಳಗಿನ ಸಮಯದಲ್ಲಿ ಒಂದು ಬಾರಿ ಮಾಡಬೇಕು. ಒಂದು ಸಾರಿ ಅಂದರೆ ಒಂದು ಬಾರಿಯಲ್ಲಿ ನಾಲ್ಕು ಸಾರಿ ಮಾಡಬೇಕು. ನಂತರ ಸಾಯಂಕಾಲದಲ್ಲಿ ಒಂದು ನಾಲ್ಕು ಸಾರಿ ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಒಳ್ಳೆಯ ಯೋಗ ಮತ್ತು ದೈಹಿಕ ಚಟುವಟಿಕೆಗಳು ಉಂಟಾಗುತ್ತೆ. ಇದನ್ನು ಮಾಡೋದ್ರಿಂದ ತುಂಬ ಉಪಯೋಗ ಇದೆ. ಎಲ್ಲರೂ ಇದನ್ನು ಯೋಗ ಮಾಡಿ. ಧನ್ಯವಾದಗಳು.